ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದವರು ಜೆಡಿಎಸ್ ಕಡೆ ಬಿಜೆಪಿಯಲ್ಲಿ ಬಂಡೆದ್ದವರ ನಡೆ ದಳದ ಕಡೆ ನೂರ ಇಪ್ಪತ್ತು ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿ ನೀಡಲು ಕುಮಾರಸ್ವಾಮಿ ತಯಾರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹೇಗಿದೆ ಅಂದ್ರೆ ಕುಮಾರಸ್ವಾಮಿ ಅವರ ಪಾರ್ಟಿಗೆ ಈ ಕ್ಷಣದವರೆಗೆ ಎಂಬತ್ ದಾಟದ ಮೇಲೆ ಕ್ಯಾಂಡಿಡೇಟ್ಗಳಿರಲಿಲ್ಲ ಫೈಟ್ ಮಾಡೋರು ನಿಲ್ಲಾಕೆ ತಕೊಂಡು ಹೋಗಿಲಿ ಸುರೇಶ ರಮೇಶ ಬೋರಮ್ಮ ಕಳ ಮುಂದ್ ಕ್ಯಾಂಡಿಡೇಟ್ ಹಾಕ್ಬೋದಿತ್ತು ಆದ್ರೆ ಫೈಟ್ ಮಾಡೋರು ಬೇಕಲ್ಲ ಫೈಟ್ ಮಾಡೋರು ಕೊರ್ತಾ ಇತ್ತು ಈಗ ಫೈಟರ್ಸ್ ಬಂದ್ ಸೇರ್ಕತ್ತವ್ರೆ ಹೆಂಗ್ ಫೈಟರ್ಸ್ ಯಾರ ಕಾಂಗ್ರೆಸ್ ಆಕಾಂಕ್ಷಿಗಳು ಬಿಜೆಪಿ ಆಕಾಂಕ್ಷಿಗಳಿದ್ರು ಕೊಡ್ತಾ ಇಲ್ಲ ಅವರು ಎಸ್ ನಮ್ಮ ನಡೆಗೆ ಜೆಡಿಎಸ್ ಕಡೆಗೆ ತಿರ್ಕ್ತಾವ್ರೆ ಈ ತರ ತಿರ್ತಾರ ಸಂಖ್ಯೆ ಜಾಸ್ತಿ ಇದೆ ಗೊತ್ತಲ್ಲ ಮನೋಹರ್ ತಹಶೀಲ್ದಾರ್ ರಘು ಆಚಾರ್ ಚಿತ್ರದುರ್ಗ ಸೌರವ್ ಚೋಪ್ರಾ ಸೌದತ್ತಿ ಹಿಂಗೆ ಆಗಲ್ಲ ಎಲ್ಲ ಹೋಗ್ಬಿಟ್ಟು ತಿರುಗ್ತಾವ್ರೆ ಅಣ್ಣ ಕುಮಾರ್ ಅಣ್ಣ ಈಗ ಡಾಕ್ಟರ್ ಸಹಸ್ರ ಸತೀಶ್ ಶಿರಾದಲ್ಲಿ ಕಾಂಗ್ರೆಸ್ ಆಗಿಲ್ಲ ಅವ್ರು ಗೊಲ್ಲ ಸಮುದಾಯಕ್ಕೆ ಸೇರಿದವರು ಅವರು ಗೊಲ್ಲ ಅವರು ನಡೀತಾ ಇದೆ ಮಾತುಕತೆ ಅವ್ರಿಗೆನಾರ ಶಿರಾ ಟಿಕೆಟ್ ಕೊಟ್ರೆ ಒಂದ್ ಐದಾರು ಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಜೆಡಿಎಸ್ ಜೆಡಿಎಸ್ ಶಿರಾ ಮಧುಗಿರಿ ಪಾವಗಡ ಹ್ಮ್ ಕೋರಟಗೆರೆ ಚಳಕೆರೆ ಹಿರಿಯೂರು ದುರ್ಗಾ ಏನ್ ಗೊಲ್ಲ ಸಮುದಾಯ ಯಾದವ್ ಸಮುದಾಯ ಆಯ್ತಲ್ಲ ಮತಗಳು ಸಾಸ್ಲು ಸತೀಶ್ ಕಾರಣಕ್ಕೆ ಜೆಡಿಎಸ್ಗೆ ಶಿಫ್ಟ್ ಆಗುತ್ತೆ ಲೆಕ್ಕಾಚಾರ ಕೂಡ ನಡೀತಾ ಇದೆ ಜೆಡಿಎಸ್ ಲಾಭ ಆಗುತ್ತೆ ಲಾಭ ಆಗುತ್ತೆ ಸೊ ಸಾಹಸಲು ಸತೀಶ್ ಗೊಲ್ಲ ಸಮುದಾಯದ ಯಂಗ್ಸ್ಟರ್ ರೆಬಲ್ ಸ್ಟಾರ್ ಈ ಹಿಂದೆ ಅದು ಕೂಡ ಮಾತುಕತೆ ನಡೀತಾ ಇದೆ ಎಲ್ಲವೂ ವರ್ಕ್ಔಟ್ ಆದ್ರೆ ಈಗ ಇವ್ರದ್ದು ಎಂಬತ್ ಕಡೆ ಫೈಟ್ ಮಾಡ್ತಿದ್ರು ಫೈಟ್ ಮಾಡ್ತಿದ್ರು ಅವರ ಬಲ ಇನ್ನು ಜಾಸ್ತಿ ಆಗುತ್ತೆ ಫೈಟಿಂಗ್ ಜೆಡಿಎಸ್ ಇನ್ನೂ ಕೂಡ ನೂರ ಐವತ್ತು ಕಡೆ ಕ್ಯಾಂಡಿಡೇಟ್ಗಳ ಕೊರತೆ ಇತ್ತು ನೂರ ನಲವತ್ತು ಕಡೆ ಈಗ ಅಡಿಷನಲಿ ಒಂದ್ ನಲವತ್ತೈವತ್ತು ಜನ ಅರವತ್ತು ಜನ ಈಗ ಜೆಡಿಎಸ್ ಬಂದು ಮೈಗ್ರೇಟ್ ಆಗ್ತಾ ಇನ್ ಬಿಜೆಪಿ ಟಿಕೆಟ್ ಘೋಷಣೆ ಆದ್ಮೇಲೆ ಇನ್ನೊಂದು ದರ್ಶನ ಬರ್ತಾರೆ ದರ್ಶನ ಬರ್ತಾರೆ ಅವಕಾಶ ಯಾರು ಮಿಸ್ ಮಾಡ್ಕೊಳಕ್ ಇಷ್ಟಪಡೋ ಯಾಕಂದ್ರೆ ಈ ಬಾರಿ ಚುನಾವಣೆ ನಡೆಯೋದು ವ್ಯಕ್ತಿಗತವಾಗಿ ಪಕ್ಷದ ಮೇಲಲ್ಲ ಈಗ ಜೆಡಿಎಸ್ ಲಿಸ್ಟ್ ಅಭ್ಯರ್ಥಿ ಲಿಸ್ಟ್ ಬಿಟ್ಟಿತ್ತು ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಂದ್ರೆ ಎರಡನೇ ಲಿಸ್ಟ್ ಮೂರನೇ ಲಿಸ್ಟ್ ಅವರ ಒಂದು ಬಲ ಒಂದು ನೂರ ಅಂದ್ರೆ ಅಷ್ಟು ದೊಡ್ಡದಾಗ ಟಫ್ ಫೈಟ್ ಕೊಡ್ಬೋದು ಟಫ್ ಫೈಟ್ ಕೊಡ್ತಾರೆ ಇದನ್ನೇ ಹೇಳ್ತಿರೋದು ನಾ ಆಗ್ಲೇ ಒಂದು ಎಚ್ ಡಿ ಕೋಟೆ ಬಗ್ಗೆ ಮಾತಾಡ್ತೀವಿ ಒಂದ್ ಐವತ್ತು ಅರವತ್ತು ಕಡೆ ಈ ಬಂಡಾಯ ಚಿತ್ರಣವನ್ನ ಚಿತ್ರಣ ಮಾಡುತ್ತೆ ಈಗ ಚೇಂಜ್ ಮಾಡುತ್ತೆ ರಾಜ್ಯ ರಾಜಕಾರಣ ಯಾವ ಕಡೆ ತಿರುಗುತ್ತೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ವೀಕ್ಷಕರ ಈ ಬಂಡಾಯದ ಬೇಗುದಿಯನ್ನ ಎಷ್ಟು ಮಟ್ಟಿಗೆ ಜೆ ಡಿ ಲಾಭ ಮಾಡ್ಕೋತಾರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ